ನಮಸ್ಕಾರ. ನಾನಿವತ್ತು ಏನು ಮಾಡಿದರೆ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಮಾತಾಡ್ತೀನಿ. ಯಾವ ಫ್ಯಾಕ್ಟರ್ಸ್ನಿಂದ ಮೊಟ್ಟೆ ಚೀಲದಲ್ಲಿರೋ ಅಂಡಕೋಶದಲ್ಲಿರೋ ಮೊಟ್ಟೆ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ ಅಂತಂದರೆ ಏಜ್, ಮೇನ್ಲಿ ಏಜ್, ಮೆಟರ್ನಲ್ ಏಜ್, ಮತ್ತು ಒಬೇಸಿಟಿ, ಮತ್ತು ಥೈರಾಯ್ಡ್ ಪ್ರಾಬ್ಲಮ್, ಪ್ರೊಲಾಕ್ಟಿನ್ ಪ್ರಾಬ್ಲಮ್ ಇಂದನೂ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಸೊ ಮೇನ್ಲಿ ಏಜ್. ಸೊ ವಯಸ್ಸಾಗ್ತಾ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ವಯಸ್ಸಾಗ್ತಾ ಆಗ್ತಾ ಮೊಟ್ಟೆ ಚೀಲದಲ್ಲಿ ಸಂಖ್ಯೆ ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಈವನ್ ಕ್ವಾಲಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಈವನ್ 30 ವರ್ಷದಲ್ಲಿನೂ ಸ್ವಲ್ಪ ಪ್ರಮಾಣದಲ್ಲಿ ಅಬ್ನಾರ್ಮಲ್, ಅಂದರೆ ಅಬ್ನಾರ್ಮಲ್ ಎಗ್ ಮೊಟ್ಟೆ ಬರೋ ಸಾಧ್ಯತೆ ಇರುತ್ತದೆ. ಬಟ್ ವಯಸ್ಸಾಗ್ತಾ ಆಗ್ತಾ ಆ ಪರ್ಸೆಂಟೇಜ್, ಅಂದರೆ ಆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಅವರಿಗೆ ಅಬ್ನಾರ್ಮಲ್ ಆಗಿರುವ ಮೊಟ್ಟೆಯಿಂದ ಅವರಿಗೆ ಭ್ರೂಣ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಭ್ರೂಣ ಆದ್ರೂ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಪ್ರೆಗ್ನೆನ್ಸಿ ಆದ್ರೂ ಅವರಿಗೆ ಮಿಸ್ಕ್ಯಾರೇಜಸ್, ಅಂದರೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಅಬಾರ್ಷನ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದ್ರೂ ಅವರಿಗೆ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ಸಿಂದ ಮಕ್ಕಳು ಹುಟ್ಟುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಾವು ಈವನ್ IVF ಮುಖಾಂತರ ಟ್ರೈ ಮಾಡಿದ್ರೂ ಜಾಸ್ತಿ ಏಜ್, ಅಂದರೆ ತುಂಬ ಜಾಸ್ತಿ ಏಜ್ ಇರೋ ಪೇಷಂಟ್ಸಲ್ಲಿ ಈವನ್ IVF ಮುಖಾಂತರ ಟ್ರೈ ಮಾಡಿದ್ರೂ ನಮಗೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸಕ್ಸಸ್ ರೇಟು ಕಮ್ಮಿ ಇರುತ್ತೆ. ಸೊ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಇದನ್ನು ಅಂತಂದರೆ, ಫಸ್ಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತಂದರೆ ಯಾವ ಥರ ಅಂತಂದರೆ, ಫಸ್ಟ್ ನ್ಯೂಟ್ರಿಷನ್, ಹೆಲ್ತಿ ಬ್ಯಾಲೆನ್ಸ್ ಡೈಟ್. ಸೊ ನ್ಯೂಟ್ರಿಷನ್ ಅಂತಂದರೆ ಒಳ್ಳೆ ಆರೋಗ್ಯ, ಒಳ್ಳೆ ಆಹಾರ ತಗೋಬೇಕು. ಸೊ ಫ್ರೂಟ್ಸ್, ವೆಜಿಟೇಬಲ್ಸು, ಮತ್ತು ಆಮೇಲೆ ನಾನ್ ವೆಜ್ ತಿಂದರೆ ನಟ್, ಫಿಶ್, ಮತ್ತು ಎಗ್, ಮತ್ತು ಆಮೇಲೆ ನೆಕ್ಸ್ಟ್ ನಟ್ಸಲ್ಲಿ ವಾಲ್ನಟ್ಟು, ಫ್ಲ್ಯಾಕ್ ಸೀಡ್ಸ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ವಿಲ್ ಹ್ಯಾವ್ ಎ ಲಾಟ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗುಡ್ ಫ್ಯಾಟ್ಸ್. ಆ್ಯಂಡ್ ಅದ್ರ ಜೊತೆಗೆ ಈವನ್ ನೀವು ನಾನು ಹೇಳಿದಂಗೆ, ಮುಂಚೆ ಹೇಳಿದಂಗೆ ಸಿಟ್ರಸ್ ಫ್ರೂಟ್ಸನ್ನು ತಗೋಬೇಕಾಗುತ್ತೆ. ಸೊ ಸಿಟ್ರಸ್ ಫ್ರೂಟ್ಸಿಂದನು ವಿಟಮಿನ್ ಡಿ ಸಿ ಡೆಫಿಷಿಯನ್ಸಿ ಇದ್ದರೆ, ಏನಾದರೂ ವಿಟಮಿನ್ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಮತ್ತು ಯಾವುದನ್ನು ಸ್ಟೋರ್ಡ್ ಫುಡ್, ಅದನ್ನು ಮುಂಚೆ ಮಾಡಿ ಇಟ್ಟಿರೋ ಫುಡ್ನ ನಾವು ತಗೋಬಾರ್ದು. ಮತ್ತು ಶುಗರ್ಸ್, ಡೈರೆಕ್ಟ್ ಶುಗರ್ಸ್ನ ಅವಾಯ್ಡ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನಂತಂದರೆ, ಅವರು ನಿದ್ದೆ ಅವರೆಲ್ಲ ಚೆನ್ನಾಗಿ ನಿದ್ದೆ ಮಾಡಬೇಕು. 6 to 7 to 8 ಅವರ್ಸ್ ನಿದ್ದೆ ಮಾಡಬೇಕು. ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಅವರು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಅದು ಕರೆಕ್ಟ್ ಆಗುತ್ತೆ. ಸೊ ಎಕ್ಸಸೈಸ್ ಮತ್ತು ಒಳ್ಳೆ ಆಹಾರ ತಗೊಳ್ಳೋದ್ರಿಂದ ಅವರಿಗೆ ಈವನ್ ಒಬೆಸಿಟಿನೂ ಒಂದು ಕರೆಕ್ಟ್ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಮತ್ತು ಇನ್ನೊಂದು ಏನಂತಂದರೆ, ಅವರಿಗೆ ಇನ್ನೊಂದು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಅವರಿಗೆ ನಾವೇನಾದರೂ ಗರ್ಭಕೋಶ ಇರೋ ಪಕ್ಕಗಿರೋ ಅಂಡಕೋಶಕ್ಕೆ ಬ್ಲಡ್ ಸಂಚಾರ ಚೆನ್ನಾಗಿದ್ದರೆ ಅದರಿಂದನೂ ಒಳ್ಳೆ ಕ್ವಾಲಿಟಿ ಎಗ್ ಬರುತ್ತೆ. ಅದು ಯಾವ ಥರ ಮಾಡ್ಕೋಬೋದು ಅಂತಂದು ಇಂಪ್ರೂವ್ ಮಾಡ್ಕೋಬೋದು ಅಂತಂದರೆ, 6 to 8 ಗ್ಲಾಸಸ್ ವಾಟರ್, ಅಂದರೆ ಜಾಸ್ತಿ ನೀರು ಕುಡಿಬೇಕು. ಮತ್ತು ಎಕ್ಸಸೈಸ್ ಮತ್ತು ಯೋಗ ಮಾಡಿದ್ರಿಂದ ಬ್ಲಡ್ ಸಂಚಾರ ಹೆಚ್ಚಿಸ್ಕೋಬೋದು. ಮತ್ತು ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್, ಪ್ರೊಲಾಕ್ಟಿನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಕರೆಕ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಏನು ಮಾಡ್ಬೋದು ಅಂತಂದರೆ, ಕೆಲವು ಮೆಡಿಕೇಷನ್ಸ್ ಇದ್ದಾವೆ, ಅದನ್ನು ತೊಗೊಂಡ್ರೂ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಮೆಡಿಸಿನ್ಸ್ ಲೈಕ್ ಕೋಎಂಜಮ್ Q10 ಅಂತ, ಮತ್ತು ಲೈಕೋಪೀನ್, ಮತ್ತು DHEA ಅಂತ ಮೆಡಿಸಿನ್ ಇದೆ, ಅದನ್ನು ಒಂದು, ಮತ್ತು ಇನ್ನೊಂದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಜೆಲ್ ಮುಖಾಂತರ ಸಿಗುತ್ತೆ, ಅದನ್ನು ತಗೊಂಡ್ರೂ 3 months ತೊಗೊಂಡ್ಮೇಲೆ ನೀವು ಮತ್ತೆ IVF ಏನಾದರೂ ಟ್ರೈ ಮಾಡೋದ್ರಿಂದ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ, ಎಗ್ ಕ್ವಾಲಿಟಿ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ದ ಮೇನ್ಲಿ ಐ ಆಮ್ ಲೈಕ್ IVF ಸಕ್ಸಸ್ಗೆ ಬೇಕಾಗಿರೋದು ಒಂದಾದರೂ ಒಳ್ಳೆ ಕ್ವಾಲಿಟಿ ಎಗ್, ಒಳ್ಳೆ ಕ್ವಾಲಿಟಿ ಎಗ್ ಸಿಕ್ಕರೆ ಒಳ್ಳೆ ಕ್ವಾಲಿಟಿ ಭ್ರೂಣ ಆಗುತ್ತೆ, ಅದರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಫಾಲೋ ಮಾಡಿದರೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.